ಪರಿಚಯ ಎಂತ ಮಾಡುದು, ನಾನು ನೋಡ್ಲಿಕ್ಕೆ ತುಂಬಾ ಟ್ರೈ ಮಾಡಿದೆ, ಇವರು ಸಿಗುತ್ತಿರಲಿಲ್ಲ. ಇವರ ಫ್ರೆಂಡ್ಸ್ ಎಲ್ಲ ಇದ್ರು, ತುಂಬಾ ಚಂದದಿಂದವರು ಇದ್ರು, ಅವ್ರು ನೋಡ್ತಿದ್ದೆ. ಅಲ್ಲ ಇವರು ಅಂದ್ರೆ ಚಂದದವರು ಇದ್ರು ಅಂದ್ರೆ ಮೀನರವರು ಚಂದ ಇಲ್ಲ ಅಂತ ಹೇಳಿ ಆರೋಪ ಹೇಳುದು. ಚಂದ ಅಲ್ಲ, ಇವ್ರು ಕಾಣ್ತಿರ್ಲಿಲ್ಲ, ಬರೀ ಸಪುರ ಇದ್ರು. ಅಯ್ಯೋ, ಬರೇ ಸಪುರ ಅಂದ್ರೆ ಬರೇ ಸಪುರ. ಒಂದು ಎಷ್ಟು ಒಂದು 12 ಕಿಲೋ ಮಾಂಸ, ಅಲ್ಲ ಎಲುಬು 6 ಕಿಲೋ ಮಾಂಸ, ಆ ರೇಷ್ಯದಲ್ಲಿ ಇದ್ರು ಅವರು. ಸೊ ಸೊ ಲೀನ್ ಅಂಡ್ ತಿನ್, ಕಾಂತಲೂ ಇರಲಿಲ್ಲ. ಆವಾಗಲೇ ಭಾರಿ ಅಂದಾಜು ಹಾಕ್ತಿದ್ರು. ಹೌದು, ಮಿಲಿಟರಿ ಅವರು, ಮಿಲಿಟರಿ ಅವರು. ಸೊ ಮತ್ತೆ ಆಗಲಿಲ್ಲ. ಮತ್ತೆ ಅಫಿಷಿಯಲಿ ವರ ಎಂಥದ್ದು ವಧು ನೋಡುವ ಪ್ರೋಗ್ರಾಮ್ ಇತ್ತು. ಇವಳೇ ಸಿಗ್ತಾಳೆ. ಈಗ ಒಂದು ಪಾಯಸ ಹೀಗೆ ಇಟ್ಲು, ಹೀಗೆ ಹೋದ್ಲು. ಕೂದಲು ನೋಡಿದ್ದೆ ನಾನು, ಕೂದಲಿ ಹೀಗೆ ಇರುವಾಗ ಮತ್ತೆ ಆಯ್ತು. ಕೂದಲಿಗೆ ಕೂದಲು ಉದ್ದ ಇತ್ತು, ಕೂದಲು ಚಂದ, ಇಷ್ಟ, ಬಹಳ ಇಷ್ಟ, ಈಗಲೂ ಇಷ್ಟ. ಕಂಡೀಷನ್ ಹೇಳಿದ್ದೇನೆ, ಕೂದಲು ಇರುವಷ್ಟೇ ಮಾತ್ರ ನನ್ನೊಟ್ಟಿಗೆ. ಮತ್ತೆ ಕೂದಲಿದ್ರೆ ಮತ್ತೆ ಹಾಗಾದ್ರೆ ನೀವು ಹಾಗೆ ಹೇಳಿ ನಮ್ದೇ ಮಾತ್ರ ಉದುರಿತಾ ಅಂತ. ಅವ್ರದ್ದು ಹಾಗೆ ಇದೆ, ಅವರು ಪುಣ್ಯಕ್ಕೆ ಅವರ ಹಾಗೆ ಅವರು ಹೇಳಿಲ್ಲ, ಅದ್ರ ನಾನು ಬಚಾವ್. ಸರಿ, ಸೊ ಸೊ ಒಂದು ಮೊಣಕೈ ಮತ್ತು ಕೂದಲು ಮಾತ್ರ ನೋಡಿದ್ದ, ಅದರಲ್ಲಿ ಕ್ಲೀನ್ ಬೌಲ್ಡ್ ಬೌಲ್ಡ್. ಮತ್ತೆ ಆಯ್ತು. ಮತ್ತೆ ಆಪ್ಷನ್ ನಾನು ಹೇಳಿದಲ್ಲ, ಆಪ್ಷನ್ ಇರಲಿಲ್ಲ. ನಮ್ಮ ಇವರ ಅಣ್ಣನನ್ನು ನಮ್ಮ ತಂಗಿಗೆ ಫಿಕ್ಸ್ ಮಾಡಿದ್ದೀನಿ. ನಿಮ್ದು ಈಗ ಎಕ್ಸ್ಚೇಂಜ್ ಆಫರ್. ಅವರು ಬ್ಯಾಂಕ್ನಲ್ಲಿದ್ದರು, ಯಾರು ಅಣ್ಣ ಬ್ಯಾಂಕ್ ಆಫ್ ಬರೋಡದಲ್ಲಿದ್ದರು. ಸೊ ಓಕೆ, ಅವರು ನಿಮ್ಮ ತಂಗಿಯನ್ನ ಅವರಿಗೆ ಮದುವೆ ಮಾಡಿಕೊಟ್ರು. ಇವರನ್ನು ನೀವು ತಂದ್ರಿ? ಹೌದು, ತಂದ್ರಿ. ಅಂದ್ರೆ ಮತ್ತೇನು, ಹ್ಯಾಪಿ? I have to be happy. There was no option. Option ಇರಲಿಲ್ಲ. ಹ್ಯಾಪಿ ಆಗೋ, ಹ್ಯಾಪಿ ಇಲ್ಲದೆ ಅಂತ ಮಾಡ್ತೀರಾ? ಅಲ್ಲ, ಅವರು ನಿಮ್ಮ ಕೂದಲು ನೋಡಿದ್ರು, ಮೊಣಕೈ ನೋಡಿದ್ರು, ಅದೇ ಸಂಭ್ರಮದಲ್ಲಿ ಇದ್ರ ಏನ? ನೀವೇನ್ ನೋಡಿದ್ರಿ? ಅಟ್ಲೀಸ್ಟ್ ಮನೆಗೆ ಬರುವಾಗಾದ್ರೂ ನೋಡಿದ್ರ? ಕಂಡಿಯಲ್ಲಿ ಕಿಟಕಿಯಲ್ಲಿ ನೋಡ್ತಾ ಇದ್ರಲ್ಲ, ಕಿಟಕಿಯಲ್ಲಿ ಸ್ಕೂಟರ್ನಲ್ಲಿ ಬರುವಾಗ ಆಚೆಯಲ್ಲಿ ನಿಲ್ಲಿಸಿ ನಾನು ಈಗೆಲ್ಲ ಸ್ವಲ್ಪ ಆಚೆಗೆ ನೋಡ್ತಾ ಇದ್ದೆ, ಅವ್ರ ಮನೆ ಹೊರಗಿನ ರೋಡ್ ಸೈಡ್ ಎಲ್ಲ. ಇವರು ನಮಗೆ ಅವರಿಗೆ ನಾವು ಕಾಣ್ತಾ ಇದ್ದೆವು, ನಮಗೆ ಅವ್ರು ಕಾಣ್ತಾ ಇರಲಿಲ್ಲ. ಸೊ ನಾನು ಅದರಲ್ಲಿ ತೃಪ್ತಿ ಪಟ್ಟು, ಅವ್ರು ನಮ್ಮನ್ನು ನೋಡಿದ್ದಾರೆ ಅಂತ ತೃಪ್ತಿ ಪಟ್ಕೊಂಡು ಹೋಗ್ತಾ ಇದ್ದೆ ಸೀದಾ.